ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅವ್ವ, ನಾಳೆ ಹಬ್ಬಕ್ಕೆ ಯಾರ್ಯಾರನ್ನ ಕರಿಬೇಕು ಅಂತ ಇದೆಯಾ? ಯಾರನ್ನ ಕರೆಯೋದು? ಸಹನನ್ನ ಅಳಿಯನ್ನ ಕರೆದಾಯ್ತಲ್ಲ. ಅಷ್ಟೇನಾ ಅವ್ವ, ಬೇರೆ ಯಾರನ್ನೂ ಕರೆಯೋದು ಬೇಡ್ವಾ? ಬ್ಯಾರೆ ಹೆಣ್ಣು ಯಾರನ್ನ ಕರೆಯೋದು? ರಾಜವನ್ನ ಕರೆಯೋಕೆ ಹೇಳ್ತಿದ್ಯಾ? ಛೇ ಛೇ, ನಾನು ಯಾಕವ ಅವಳನ್ನ ಕರೆಯೋಕೆ ಹೇಳ್ತೀನಿ? ಮತ್ತೆ ಇನ್ಯಾರನ್ನ ಕರಿಬೇಕು? ಅವ್ವ, ಅದು ಶ್ರೀಯವ್ರನ್ನ ಕರೆಯೋದ ಅಂತ ಕೇಳಕ್ ಬಂದೆ. ಅವ್ರು ಒಬ್ಬರೇ ಇರ್ತಾರೆ, ಅವ್ರನ್ನೂ ಕರೆದ್ರೆ ಅವ್ರ ಹಬ್ಬಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಕರೆಯೋದಾವ? ಅಯ್ಯೋ, ಆ ಹುಡುಗನ್ನ ಕರೆಯೋಕೆ ಈಟೊಂದೆಲ್ಲ ಕೇಳ್ಕೋಬೇಕಾ? ಹಾಂ, ಅವನುವೆ ನಮ್ಮ ಮನೆ ಹುಡುಗ ಇದ್ದಂಗೆ. ಕರೆಯವ. ನಾನು ಹೇಳಿಲ್ವಾ ಕೊನೆಲ್ ಅವ್ವ ಏನ್ ಹೇಳಿದ್ಲು ಅಂತ ಕೇಳಿಸ್ಕೊಂಡ್ಯಾ? ಕರಿ ಅಂತಂದ್ಲು. ಅಲ್ಲ, ಶ್ರೀ ನಮ್ಮ ಮನೆ ಹುಡುಗ ಇದ್ದಂಗೆ ಅಂತ ಅಂದ್ಲು. ಅಯ್ಯೋ ಅಕ್ಕ, ಇನ್ನೇನಾದ್ರೂ ಅಳಿಯ ಅಂದ್ಬಿಟ್ಟಿದ್ರೆ ನಿನ್ನ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ? ಹೋಗಿ ಸುಮ್ನೆ. ವಾ, ಮಿಸ್ ಫೋನ್ ಮಾಡ್ತಾಳೆ. ಹಲೋ, ಹೇಳಿ ಮಿಸ್. ಶ್ರೀ, ಬಿಸಿನಾ? ನೀವು ಫೋನ್ ಮಾಡಿದ್ಮೇಕೋ ಬ್ಯುಸಿ ಅಂತ ಹೇಳಿದ್ರೆ ನಾನಂತ ದಡ್ಡ ಇರ್ತಾನೆ ಹೇಳಿ. ನಾಳೆ ಏನು ಕೆಲಸ ಇಟ್ಕೊಂಡಿಲ್ಲ ಅಲ್ಲ? ಇಲ್ಲ. ಯಾಕೆ? ಯಾಕೆ ಅಂದ್ರೆ ನಾಳೆ ಹೊಸ ವರ್ಷ ಅಲ್ವಾ, ಹಬ್ಬಕ್ಕೆ ನೀವು ಮನೆಗೆ ಬರಬೇಕು. ವಾ ಮಿಸ್, ನೀವು ಕರೆದಿಲ್ಲ ಅಂದ್ರು ನಾನು ಬರೋನೇಯ. ಆದ್ರೆ ಮಿಸ್, ನೀವು ನನ್ನ ಜೊತೆ ಒಂದು ಜಾಗಕ್ಕೆ ಬರಬೇಕು. ಎಲ್ಲಿಗೆ? ಅದನ್ನ ನಾಳೆ ಹೇಳ್ತೀನಿ, ಆದ್ರೆ ನೀವು ತಪ್ಪಿಸಂಗಿಲ್ಲ ಮಿಸ್. ಆಯ್ತಾ? ಸರಿ, ಡನ್, ನಾಳೆ ಸಿಗೋಣ ಹಾಗಿದ್ರೆ. ಸರಿ, ಬಾಯ್. ನೀವು ಒಂದ್ಸತಿ ನಮ್ಮ ತಾಯಿ ಹತ್ರ ಮಾತಾಡೋಕ್ಕಾಗತ್ತಾ? ಆ ಸಹನ ಅವ್ರನ್ನ ಕಳಿಸ್ಕೊಡೋದಕ್ಕೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.